ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೆಥಡ್ ಅವರಿಗೆ ಹೈಸ್ಕೂಲ್ ಸಿಲೆಬಸ್ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಂದರೆ 2020 ಮಾರ್ಚ್ ಫೆಬ್ರವರಿಯಲ್ಲಿ ಕಾಲ್ ಫಾರ್ ಏನಾಗಲಿದೆ ಅದಕ್ಕೆ ತಕ್ಕ ಹಾಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಆದರೆ ಸಾಕಷ್ಟು ಜನಗಳ ಮನಸ್ಸಲ್ಲಿ ಒಂದು ಡೌಟ್ ಇದೆ, ಆಗುತ್ತಾ ಅಂತ. ಯಾಕಂದರೆ ಕಳೆದ 2 ವರ್ಷಗಳಿಂದ ಶಿಕ್ಷಣ ಸಚಿವರು ಹೇಳ್ತಾನೆ ಬರ್ತಾ ಇದ್ದಾರೆ, ಆದರೂ ಕೂಡ ನೇಮಕಾತಿ ಆಗ್ತಾಯಿಲ್ಲ. ಆದರೆ ನೇಮಕಾತಿ ಆಗುವ ಸಂಭವ ದೊಡ್ಡ ಪ್ರಮಾಣದಲ್ಲಿದೆ. ಇದಕ್ಕೆ ಸಿ ಎ ಜಿ ವರದಿ ಕೂಡ ಹೇಳಿತ್ತು, 642 ಜನ ಮ್ಯಾಥ್ಸ್ ಟೀಚರ್ ಕೊರತೆ ಕರ್ನಾಟಕದಲ್ಲಿ ಇದೆ ಅಂತ. ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡ ನಂಬರ್ ಇದೆ, ಟೀಚರ್ಸು ಅವೈಲೇಬಲ್ ಇಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ. ಹಾಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿಗಳು ಆಗಬೇಕಾಗಿದೆ, ಆಗುತ್ತೆ ಅಂತ ನಾನು ಭರವಸೆ ಇಟ್ಕೊಂಡು ತರಗತಿನ ಮಾಡ್ತಾ ಇದ್ದೀನಿ. ತಾವು ಭರವಸೆ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿ ನೋಡೋಣ. ನೋಡಿ, ಮೆಜರ್ಮೆಂಟ್ ಆಫ್ ಯೂನಿಟ್ಸ್ ಡೈಮೆನ್ಷನ್ಸ್ ಅಂತ ಇದೆ ಫಸ್ಟ್ ಚಾಪ್ಟರ್. ಈ ಇದರಲ್ಲಿ ಎಸ್ ಐ ಯೂನಿಟ್ಗಳ ಬಗ್ಗೆ ತಾವು ಸ್ಟಡೀಸ್ ಮಾಡಬೇಕು. ಹಾಗೆಯೇ ಈ ಥರ ಏನಿದೆ ನೋಡಿ, ಎಸ್ ಐ ಸ್ಟ್ಯಾಂಡರ್ಡ್ ಯೂನಿಟ್ಗಳು ಅಲ್ಲದ ಹಾಗೆ ಯಾವ್ಯಾವ್ದಕ್ಕೆ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿಯನ್ನು ಮಾಡಿ. ಹಾಗೆ ಮ್ಯಾಗ್ನೆಟಿಸಮ್ ಬಗ್ಗೆ ಬಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ, ಹಾಗೆ ಓಮ್ಸ್ ಲಾ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಬೈ ಸವರ್ಟ್ಸ್ ಲಾ, ಆ್ಯಂಪೇರ್ ಸರ್ಕ್ಯುರಲ್ ಲಾ, ಹಾಗೆಯೇ ಅದರ ಅಪ್ಲಿಕೇಶನ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಆ್ಯಂಡ್ ಫೋರ್ಸಸ್ ಪ್ರಾಪರ್ಟೀಸ್, ಹೀಗೆ ಸಿಲ್ಬಸ್ ಇದೆ. ಇದರ ಸಿಲ್ಬಸ್ ಹಾಗೆ ಕರೆಂಟ್, ಎಲೆಕ್ಟ್ರಿಸಿಟಿ ಇದೆ, ಡೈನಾಮಿಕ್ಸ್ ಇದೆ ಈ ಚಾಪ್ಟರ್ ಕೂಡ. ಅದರಲ್ಲಿ ಸ್ಕೇಲರ್ ವೆಕ್ಟರ್ಸ್ ಬಗ್ಗೆ, ಅದರ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ, ಡಿಸ್ಟೆನ್ಸ್ ಟ್ರಾವೆಲ್ಡ್, ಸ್ಪೀಡ್, ವೆಲಾಸಿಟಿ, ಆ್ಯಕ್ಸಿಲರೇಷನ್, ಹಾಗೆ ನ್ಯೂಟನ್ಸ್ ತ್ರೀ ಲಾಸ್ ಇದೆ, ಇನರ್ಷಿಯಾ ಬಗ್ಗೆ, ಫೋರ್ಸ್ ವರ್ಕ್, ಮೊಮೆಂಟಮ್, ಹಾಗೆ ಸರ್ಕ್ಯುಲರ್ ಪ್ರಾಬ್ಲಮ್ಸ್ ಬಗ್ಗೆ ಸ್ಟಡಿನ ಮಾಡಬೇಕಾಗುತ್ತೆ. ನಾವು ತಾವು ವೆಕ್ಟರ್ ಪ್ರೊಡಕ್ಟ್ಸ್ ಬಗ್ಗೆ, ಸ್ಕೇಲರ್ ಮತ್ತು ವೆಕ್ಟರ್ ಪ್ರೊಡಕ್ಟ್ಸು, ಲಾಸ್ ಆಫ್ ಫ್ರಿಕ್ಷನ್ ಬಗ್ಗೆ, ಟೈಪ್ಸ್ ಆಫ್ ಫ್ರಿಕ್ಷನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫ್ರಿಕ್ಷನ್, ಹೀಗೆ ಆ ಚಾಪ್ಟ್ರು ಅದ್ರ ಸುತ್ತ ತಿರುಗುತ್ತೆ. ಹಾಗೆ ಗ್ರಾವಿಟೇಷನ್, ರಾಕೆಟ್ಸ್ ಮತ್ತು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಬಗ್ಗೆ ತಾವು ಸ್ಟಡಿನ ಮಾಡಬೇಕಾಗುತ್ತೆ ಫಿಫ್ತ್ ಚಾಪ್ಟ್ರಲ್ಲಿ. ಹಾಗೆ ಥರ್ಮೋಡೈನಮಿಕ್ಸ್, ಈ ಇದರದ್ದು ಪಿ ಡಿ ಎಫನ್ನು ನಾನು ನಿಮಗೆ ನಮ್ಮ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಾಯ್ನ್ ಆಗಿ ಸ್ನೇಹಿತರೆ. 100% ಈಗ ನೀವು ಜಾಯ್ನ್ ಆಗಿ ಮೊದಲೇಟಿಗೆ ಇದನ್ನು ಅಲ್ಲಿ ನಾನು ಹಾಕಿರ್ತೀನಿ. ಈಗ ಕಳೆದ ಎರಡು ದಿನಗಳ ಹಿಂದೆಯೇ ಬೇಕಾಗಿದ್ದಂತಹ ಬಯಾಲಜಿದು, ಸೈನ್ಸ್ದು ಎಲ್ಲ ಆಬ್ಜೆಕ್ಟಿವ್ ಕ್ವಶನ್ಸ್ ಇರೋಂಥ ಪಿ ಡಿ ಎಫ್ಗಳನ್ನೆಲ್ಲ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಆದಷ್ಟು ಕಡಿಮೆ ವೆಚ್ಚದಾಯಕವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ತಮಗೆಲ್ಲ ಮೆಟೀರಿಯಲ್ಸನ್ನು ಲಭ್ಯ ಮಾಡಬೇಕು ಅನ್ನೋಂಥ ಆಸೆ ನಮಗೂ ಕೂಡ ಇದೆ, ನಮ್ಮ ಉದ್ದೇಶನೇ ಆಗಿದೆ. ಥರ್ಮೋಡೈನಾಮಿಕ್ಸ್ ಈ ಚಾಪ್ಟರ್ ಕಡೆ ನೋಡಿ, ಅದರಲ್ಲಿ ಹೀಟ್, ಟೆಂಪ್ರೇಚರ್ ಮೀನಿಂಗ್ ಮತ್ತು ಡಿಫ್ರೆನ್ಸಸ್, ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್, ಇಂಟರ್ ಕನ್ವೆನ್ಷನ್ಸ್, ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಬಗ್ಗೆ, ಐಸೋಥರ್ಮಲ್ ಬಗ್ಗೆ, ಐಸೋಥರ್ಮಲ್ ಎನರ್ಜಿ ಬಗ್ಗೆ ಇದೆ, ಹಾಗೆ ಹೀಟ್ ಇಂಜಿನ್ಸ್ ಬಗ್ಗೆ ಇದೆ, ಅದರಲ್ಲಿ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆಯೇ ಆಪ್ಟಿಕ್ಸಲ್ಲಿ ಇರುತ್ತದೆ, ಆ ಪ್ರಾಪರ್ಟೀಸ್ ಆಫ್ ಲೈಟ್ಸ್ ಇದೆ, ಮಿರರ್ಸ್, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಇದೆ, ಮಿರರ್ ಫಾರ್ಮ್ಯುಲಾ, ಹೀಗೆ ಸಾಕಷ್ಟು ಆಪ್ಟಿಕ್ಸ್ ಬಗ್ಗೆ ಚಾಪ್ಟರ್ ಓದಬೇಕಾಗುತ್ತೆ. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಗ್ಗೆ ಕೂಡ ತಾವು ನೋಡ್ಕೊಳ್ಳಿ. ಹಾಗೆ ಎನರ್ಜಿ, ಎನರ್ಜಿ ಏನಿದೆ, ಈ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಹಾಗೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇವುಗಳ ಬಗ್ಗೆ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಬಗ್ಗೆ ಇರುತ್ತೆ. ಹಾಗೆ ಕಂಡಕ್ಟರ್, ಅದರಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸ್ಲಿ ಕಂಡಕ್ಟರ್ ಬಗ್ಗೆ, ಇನ್ಸುಲೇಟರ್ ಬಗ್ಗೆ, ಯೂಶ್ವಲಿ ಇದು ಎಲೆಕ್ಟ್ರಾನಿಕ್ಸ್ ತಗೊಂಡರಿಗೆ ಹೆಚ್ಚು ಬಂದಿರುತ್ತೆ. ಆದರೆ ಇದ್ರ ಕೂಡ ಚಾಪ್ಟರ್ನ ತಾವು ಓದಬೇಕು. ಎಲ್ ಇ ಡಿ, ಫೋಟೋಡೈಡ್, ಸೋಲಾರ್ ಸೆಲ್ ಇವುಗಳ ಬಗ್ಗೆ ಡೀಟೇಲಾಗಿ ಓದಿಸ್ ಸ್ನೇಹಿತರೆ. ಹಾಗೆ ಅಸಿಲೇಷನ್ ಆ್ಯಂಡ್ ವೇವ್ಸ್ ಬಗ್ಗೆ ಇದೆ, ಇಲ್ಲಿ ಪಿರಿಯಾಡಿಕ್ ಮೋಷನ್ಸ್ ಬಗ್ಗೆ, ಸೌಂಡ್ ವೇವ್ಸ್, ಎಕೋ, ವೇವ್ ಲೆಂತ್, ಹೀಗೆ ಆ ಚಾಪ್ಟರ್ ಸುತ್ತ ಆಸಿಲೇಷನ್ ಆ್ಯಂಡ್ ವೇವ್ಸ್ ಸುತ್ತ ಇರುತ್ತೆ. ಹಾಗೆ ಮಾಡರ್ನ್ ಫಿಸಿಕ್ಸ್ ಬಗ್ಗೆ ತಾವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಯೂನಿವರ್ಸ್ ಬಗ್ಗೆ, ಹಾರಿಜನ್, ಗ್ಯಾಲಾಕ್ಸಿ, ಟೈಪ್ಸ್ ಆಫ್ ಗ್ಯಾಲಾಕ್ಸೀಸ್, ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ, ಪೂರಾ ಈ ಕನ್ಸ್ಟ್ರಲೇಷನ್ಸ್ ಬಗ್ಗೆ, ಇವುಗಳ ಬಗ್ಗೆ, ಬಿಗ್ ಬ್ಯಾಂಗ್ ಥಿಯರಿ, ಹಬಲ್ಸ್ ಲಾ, ಇದ್ರ ಬಗ್ಗೆನೂ ಕೂಡ ತಾವು ಸ್ಟಡಿನ ಮಾಡಬೇಕಾಗುತ್ತೆ. ಈಗ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನಂಬರ್ ಸಿಸ್ಟಮ್ ಇರುತ್ತೆ. ನಂಬರ್ ಸಿಸ್ಟಮಲ್ಲಿ ಬೇಸಿಕ್ಕಾಗಿ ನೀವು ಪಿ ಯು ಲೆವೆಲ್ ಮಟ್ಟ ಓದಿರ ಸಾಲಲ್ಲ ಸ್ನೇಹಿತರೆ, ಇಲ್ಲಿ ಡಿಗ್ರಿ ಲೆವೆಲ್ ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗತ್ತೆ. ನೀವು ಬಿ ಎಸ್ ಸಿ ಅಲ್ಲಿ ಓದಿರೋಂಥ ಪುಸ್ತಕಗಳು, ಬಿ ಎಸ್ ಸಿ ಸಂಬಂಧಪಟ್ಟ ಬಿ ಎಸ್ ಸಿ, ಎಮ್ ಎಸ್ ಸಿ ಕಾನ್ಸೆಪ್ಟ್ಗಳನ್ನ ಕೂತ್ಕೊಂಡು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ನೋಡಿ, ನಂಬರ್ ಸಿಸ್ಟಮ್ ಇದೆ, ನಂಬರ್ ಸಿಸ್ಟಮ್ ಆದ ನಂತರ ಸರ್ಡ್ಸ್ ಇದೆ, ಆಪ್ರೇಷನ್ಸ್ ವಿತ್ ಸರ್ಡ್ಸ್ ಇದೆ, ಸಿಂಪ್ಲಿಫಿಕೇಷನ್, ಬೈನೋಮಿನಲ್ ಸರ್ಡ್ಸು, ರ್ಯಾಷ್ನಲೈಸೇಷನ್ ಆಫ್ ಸರ್ಡ್ಸ್ ಇದೆ, ಹಾಗೆ ಸೆಟ್ಸ್ ಇದೆ, ಸೆಟ್ಸ್ ಬಗ್ಗೆ ಗೊತ್ತೇ ಇದೆ ತಮಗೆ, ಪ್ರಾಪರ್ಟೀಸ್, ಟೈಪ್ಸ್, ಲಾಸ್ ಆ್ಯಂಡ್ ವೆನ್ ಡಯಾಗ್ರಾಮ್ಸ್,
ಇದ್ರ ಬಗ್ಗೆ ಇದೆ. ಹಾಗೆ ಪ್ರೋಗ್ರೆಷನ್ಸ್ ಎ ಪಿ ಜಿ ಪಿ ಮತ್ತು ಹೆಚ್ ಪಿ ಅದರ ಬಗ್ಗೆ ಅದರ ಆಪ್ರೇಷನ್ಸ್ ಎಲ್ಲ ಸ್ಟಡಿ ಮಾಡಿ. ಹಾಗೆ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ಈ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಪ್ರಾಫಿಟ್ ಲಾಸ್, ಬ್ರೋಕ್ರೇಜ್, ಬ್ರೋಕ್ರೇಜ್ ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟ್ ಇದೆಲ್ಲ ಇರುತ್ತೆ. ಸ್ಟಾಟಿಸ್ಟಿಕ್ಸ್ ಇದೆ, ಆ ಚಾಪ್ಟರ್ ಕೂಡ ಇದೆ. ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬಗ್ಗೆ ಇದೆ ಸ್ನೇಹಿತರೆ. ಹಾಗೆಯೇ ಪ್ರಾಬಬಿಲಿಟೀಸ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆ ಆಲ್ಜಿಬ್ರಾ ಕಾನ್ಸೆಪ್ಟ್ಸ್ ಬಗ್ಗೆ ತಾವು ಸ್ಟಡಿ ಮಾಡಬೇಕು. ಹಾಗೆ ಪಾಲಿನೋಮಿಯಲ್ಸ್, ಲೀನಿಯರ್ ಇಕ್ವೇಷನ್ಸ್, ಹಾಗೆ ಎಕ್ಸ್ಪೋನೆಂಟ್ಸ್, ಹಾಗೆ ಕ್ವಾಡ್ರೆಟಿಕ್ ಇಕ್ವೇಷನ್, ವೇರಿಯೇಷನ್ಸ್ ಬಗ್ಗೆ, ಹಾಗೆ ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಬಗ್ಗೆ, ಟ್ರಯಾಂಗಲ್ಸ್ ಬಗ್ಗೆ, ಹಾಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆ ಇರುತ್ತೆ. ನಿಮಗೆ ಹೈಸ್ಕೂಲ್ ಸಿಲೆಬಸ್ಸಲ್ಲಿ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ಬೇಕಾದಂತಹ ಮಟೀರಿಯಲ್ಸ್ ಲಭ್ಯ ಆಗೋದಾದರೂ, ನಾನು ನಿಮಗೆ ಸಿ ಬಿ ಎಸ್ ಸಿ ಬುಕ್ಕುಗಳಲ್ಲಿ ಸಿ ಬಿ ಎಸ್ ಸಿ ಬುಕ್ಕುಗಳಿದೆ, ಗೈಡ್ಗಳಿದೆ, ಹಾಗೆಯೇ ಸುಮಾರು ವೆಬ್ಸೈಟ್ಗಳಿದೆ, ಅಲ್ಲೆಲ್ಲ ಪಿ ಡಿ ಎಫ್ಗಳು ನಿಮಗೆ ಫ್ರೀಯಾಗಿ ಲಭ್ಯ ಆಗುತ್ತೆ. ಅವುಗಳನ್ನ ತಗೊಂಡು ಈಗ ಸ್ಟಡಿಯನ್ನು ಆರಂಭ ಮಾಡಿ ಸ್ನೇಹಿತರೆ. ಮುಂದೆ ನಾವು ನೋಟಿಫಿಕೇಷನ್ ಆದ ನಂತರ ನೋಡಿ, ನಾವು ನಮ್ಮ ಚಾನಲ್ ಮೇಲೆ ಯೂಶ್ವಲಿ ನಾವು ಇರೋದು ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಹಾಗಾಗಿ ನಾವು ಆ ಕ್ಲಾಸ್ಗಳನ್ನು ಪೇಮೆಂಟ್ ಕೊಟ್ಟು ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ. ಆ ಟೈಮಲ್ಲಿ ಪೇಮೆಂಟ್ ಕ್ಲಾಸಸ್ಸನ್ನು ಒಂದು ಪಕ್ಷ ನಾವು ಮಾಡಿದಾಗ ಮಾತ್ರ ನಿಮಗೆ ತರಗತಿಗಳು ಲಭ್ಯ ಆಗುತ್ತೆ. ಹಾಗಾಗಿ ನಾನು ಆ ಮಾತನ್ನು ನಿಮಗೆ ಹೇಳಬೇಕು, ಯಾಕೆಂದರೆ ನಿಮಗೆ ಕೂಡ ಒಂದು ಐಡಿಯಾ ಇರುತ್ತೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗಲ್ಲ ಅಂತ. ಹಾಗೆ ಪಾಲಿಗನ್ಸ್ ಬಗ್ಗೆ, ಸರ್ಕಲ್ಸ್ ಬಗ್ಗೆ, ಇದು ಮೆನ್ಸುರೇಷನ್ ಬಗ್ಗೆ, ಹಾಗೆ ಟ್ರಿಗ್ನೋಮೆಟ್ರಿ, ಹಾಗೆ ಕೋಆರ್ಡಿನೇಟ್ ಜಾಮೆಟ್ರಿ ಬಗ್ಗೆ ಇದೆ. ಹಾಗೆ ಸಿಮೆಟ್ರಿ ಮತ್ತು ಮೆಟ್ರಿಸಸ್ ಬಗ್ಗೆ ಡೀಟೇಲಾಗಿ ತಾವು ಓದಬೇಕಾಗುತ್ತೆ ಸ್ನೇಹಿತರೆ. ಇದು ಪಿ ಎಮ್ ಮೆಥಡವರಿಗೆ ಇರುತ್ತೆ. ಈಗ ಸಿ ಬಿ ಜೆಡ್ನವರಿಗೆ ಏನಿದೆ ಸಿಲೆಬಸ್ ಅಂತ ಲಾಸ್ಟ್ ಟೈಮ್ ಅಪ್ಡೇಟ್ ಮಾಡಿದ್ವಿ, ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಫಿಸಿಕ್ಸ್ ಪೀರಿಯಡ್ ಇರಲಿಲ್ಲ, ಅದನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಈಗ ದಟ್ಸ್ ಇಟ್. ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದಂದರೆ ಯು ವಿಲ್ ಗೆಟ್ ದ ಪಿ ಡಿ ಎಫ್ ಆ್ಯಂಡ್ ಕ್ವಶನ್ ಪೇಪರ್ ಕೂಡ, ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಪೇಪರ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ದಟ್ಸ್ ಇಟ್. ಸಾಧ್ಯವಾದರೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು.